ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಅನರ್ಹ ಶಾಸಕರ ಕುರಿತು ಸುಪ್ರೀಂ ನೀಡಿದ ತೀರ್ಪಿನಿಂದ ನಿರಾಳರಾಗಿದ್ದೇವೆ. ಅನರ್ಹರಿಗೆ ನಾವು ಬಿಡುವುದಿಲ್ಲ, ಎಲ್ಲರಿಗೂ ಟಿಕೆಟ್ ನೀಡಲಾಗುತ್ತೆ, ನಾವು ಅವರ ಪರವಾಗಿಯೇ ಇದ್ದೇವೆ. ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆ. ಸಂವಿಧಾನವನ್ನ ಅಂಬೇಡ್ಕರ್ ಒಬ್ಬರೇ ಬರೆದಿಲ್ಲ ಎಂದು ಶಾಲೆಗಳಿಗೆ ಸುತ್ತೋಲೆ. ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಬಿಜೆಪಿ ಮಾಡುತ್ತಿದೆ. ಉಮಾಶಂಕರ್ ಅವರನ್ನ ಅಮಾನತು ಮಾಡಿ ಬೆಳಗಾವಿಯಲ್ಲಿ ಅಂಬೇಡ್ಕರ್ ಯುವ ಮೋರ್ಚಾದಿಂದ ಪ್ರತಿಭಟನೆ. ಪ್ರವಾಹದಿಂದ ನಮ್ಮ ಜೀವನವೇ ಹಾಳಾಗಿ ಹೋಗಿದೆ, ಸರ್ಕಾರದ ಸೌಲಭ್ಯ ಕೊಡದೆ ಅಧಿಕಾರಿಗಳು ನಮ್ಮನ್ನ ಸತಾಯಿಸುತ್ತಿದ್ದಾರೆ. ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮಸ್ಥರ ಅಳಲು. ಈಗ ವಾರ್ತೆಗಳ ವಿವರ. ಅನರ್ಹ ಶಾಸಕರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ, ಉಪಚುನಾವಣೆಯಲ್ಲಿ ಎಲ್ಲರಿಗೂ ಟಿಕೆಟ್ ನೀಡಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ್ ಭರವಸೆ ನೀಡಿದ್ದಾರೆ. ಅನರ್ಹ ಶಾಸಕರ ಕುರಿತಂತೆ ಸುಪ್ರೀಂಕೋರ್ಟ್ ತೀರ್ಪಿನ ಕುರಿತು ಪ್ರತಿಕ್ರಿಯೆ ನೀಡಿದ ಆರ್ ಅಶೋಕ್, ಅನರ್ಹ ಶಾಸಕರ ಕುರಿತು ಸುಪ್ರೀಂ ನೀಡಿದ ತೀರ್ಪಿನಿಂದ ನಿರಾಳರಾಗಿದ್ದೇವೆ. ಅನರ್ಹರಿಗೆ ಅನ್ಯಾಯವಾಗಲು ನಾವು ಬಿಡುವುದಿಲ್ಲ, ಎಲ್ಲರಿಗೂ ಟಿಕೆಟ್ ನೀಡಲಾಗುವುದು, ಮತ್ತೆ ಶಾಸಕರಾಗಿ ಆಯ್ಕೆಯಾಗಲು ಯಾವ ಅಡೆತಡೆಯೂ ಇಲ್ಲ ಎಂದರು. ನಮಗೆ ಸಹಾಯ ಮಾಡಿದವರನ್ನ ನಾವು ಕೈ ಬಿಡುವುದಿಲ್ಲ, ಅನರ್ಹರು ಬಿಜೆಪಿ ಅಭ್ಯರ್ಥಿಗಳಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ, ನಾವು ಅನರ್ಹ ಶಾಸಕರ ಪರವಾಗಿದ್ದೇವೆ ಎಂದು ಭರವಸೆ ನೀಡಿದರು. ಅನ್ನೋದ್ರ ಬಗ್ಗೆ ತೀರ್ಮಾನ ತಾಂತೀರಿ. ಆ ಸಂದರ್ಭದಲ್ಲಿ ಇವತ್ತು ಯಾರು ರೆಸಿಗ್ನೇಷನ್ ಕೊಟ್ಟು ಇವತ್ತು ಕೋರ್ಟ್ ಮುಖಾಂತರ ಸ್ಪರ್ಧೆಗೆ ಅವಕಾಶ ಕೊಟ್ಟಿದ್ದಾರೆ, ಇದನ್ನು ಕೂಡ ಕನ್ಸಿಡರ್ ಮಾಡ್ತೇವೆ. ನಾವು ಈಗಾಗಲೇ ಏನು ಮಾತಾಡಿದಿರಿ ಆ ಪ್ರಕಾರ ನಾವು ನಡ್ಕೊತೀರಿ, ಅದರ ಪ್ರಶ್ನೆನೇ ಇಲ್ಲ. ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವ್ರು ಯಾರೇ ಇರ್ಬೋದು, ನಾನು ಹೆಸರನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ರೀತಿ ಮೋಸ ಆಗದಂಗೆ ನೋಡ್ಕೊಳ್ಳೋವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಸೊ ಈಗಾಗಲೇ ಏನು ಪ್ರಕ್ರಿಯೆ ಮಾಡಿದಿರಿ, ಪ್ರಕ್ರಿಯೆ ಆಗಿದೆ, ಅದಕ್ಕೆ ನಾವು ಬದ್ಧ ಇದ್ದೀರಿ. ಮತ್ತೆ ಗೋಕಾಕ್ ತಾಲೂಕಿನ ಸಾವಳಗಿ ಕೊಣ್ಣೂರ್ ರಸ್ತೆ ಮಧ್ಯದಲ್ಲಿ ಕಬ್ಬಿನ ಟ್ರಾಕ್ಟರ್ ಒಂದು ಪಲ್ಟಿಯಾಗಿ ಸಾರ್ವಜನಿಕರು ಕೆಲಕಾಲ ತೊಂದರೆ ಅನುಭವಿಸುವಂತಾಯಿತು. ಇದರಿಂದ ರಸ್ತೆ ಸಂಚಾರಕ್ಕೆ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗಿದೆ ಮತ್ತು ಸಾಯಂಕಾಲ 5 ಗಂಟೆಗೆ ಬಿಟ್ಟ ಸ್ಕೂಲ್ ಶಾಲಾ ಮಕ್ಕಳಿಗೂ ಕೂಡ ಇದರಿಂದ ತೊಂದರೆಯಾಗಿದೆ. ಆದಷ್ಟು ಬೇಗ ಈ ಬ್ರಿಡ್ಜ್ ಮೇಲೆ ಅಲ್ಲಿದ್ದ ಹೊಲಗಳಿಂದ ನೀರು ಹರಿದು ಬರುತ್ತಿದ್ದುದು ಅದರ ಪಕ್ಕದಲ್ಲಿದ್ದ ಹಳ್ಳವನ್ನ ಸರಿಯಾಗಿ ನಿರ್ಮಿಸಿದ ಕಾರಣ ಹೊಲಗಳಿಂದ ನೀರು ತುಂಬ ಬ್ರಿಡ್ಜ್ ಕೆಳಗಡೆ ರಸ್ತೆಯ ಮಧ್ಯದಲ್ಲಿ ನಿಲ್ಲುತ್ತವೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಪಿಡಬ್ಲ್ಯೂಡಿ ಅವರಿಗೆ ಮನವಿ ಸಲ್ಲಿಸಿದ್ರು, ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಂದು ಅಲ್ಲಿದ್ದ ಸ್ಥಳೀಯರು ಆರೋಪಿಸಿದರು. ಘಟಪ್ರಭಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಆಯೋಜಿಸಿ ಮುಂಬರುವ ಉಪಚುನಾವಣೆಯ ಕುರಿತು ಚರ್ಚಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿತ್ತು ಮತ್ತು ಸಭೆಗೆ ಪ್ರಕಾಶ್ ಡಾಂಗಿ ಮತ್ತು ಪ್ರಕಾಶ್ ಬಾಗೇವಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದರು ಮತ್ತು ಸಭೆಯನ್ನು ಉದ್ದೇಶಿಸಿ ಪ್ರಕಾಶ್ ಡಾಂಗಿ ಅವರು ಮಾತನಾಡಿದರು ಮತ್ತು ಲಖನ್ ಜಾರಕಿಹೊಳಿ ಅವರು ಹಲವಾರು ವಿಷಯಗಳ ಬಗ್ಗೆ ತಮ್ಮ ಸರ್ಕಾರ ಬಂದರೆ ಜನರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಅವ್ರು ಈಗಾಗಲೇ ಪಂಚಾಯತರು ಯಾವ ಕೆಲಸನೂ ಮಾಡಿಲ್ಲ, ಈಗ ಒಂದು ಯಾವುದೋ ಒಂದು ಲೆಟರ್ ಹಿಡ್ಕೊಂಡು ಅಡ್ಡಾಡ್ತಾರೆ ಅಲ್ಲಿ ಪಾಪದಿಂದ. ಅದಕ್ಕಾಗಿ ತಾವು ಯಾವುದಕ್ಕೂ ಸೇವ್ ಬರಬಾರ್ದು. ಈಗ ಅವ್ರು ಬರೀ ಬರೋದು ಇಲ್ಲ, ನಾನು ಮಾಡಿದೆ ಕಾಂಕ್ರೀಟ್ ಸ್ಯಾಂಕ್ಷನ್ ಐತಿ ಮಾಡ್ತು ಮಾಪ್ ತೊಗೊಳೋದು ಮಾಡೋದು ಹೋಗೋದು. ಅದಕ್ಕಾಗಿ ಅವ್ರು ಹಿಂಗೆಲ್ಲ ಮಾಡ್ತಾರೆ. ಈಗಾಗಲೇ ಒಂದು ಸ್ವಲ್ಪ ಮಣ್ಣು ಹಾಕತ್ತಾರೆ, ಅದು ಯಾಕಂದ್ರೆ ಸತೀಶ್ ಅನ್ನೋರು ಪುಣ್ಯಲ್ಲಿ ಹಾಕತ್ತಾರೆ. ಈಗ ಮೊನ್ನೆ ಅವ್ರು ಬಂದಿದ್ರು ಅಲ್ಲಿ ಪಂಚಾಯತಿಗೆ ಹೋಗಿ 3 ತಾಸು ಕೊಟ್ಟು ನಿಮ್ಮ ಸಲುವಾಗಿಲ್ಲ, ಎಲ್ಲಿ ಹೊಡೆದ ಕೆಲಸ ಆಗ್ಯಾವು ಏನಾಗ್ಯಾವು ಎಲ್ಲ ಕೇಳಿ ಬರಂತಲೇ. ಗಾಂಧೀಜಿಯವರು ಪ್ರತಿ ಹಳ್ಳಿಗಳಿಗೂ ಸ್ವಾವಲಂಬಿಗಳಾಗಬೇಕೆಂದು ಹೇಳುತ್ತಿದ್ದರು. ಅವರ ತತ್ವ ಆದರ್ಶಗಳನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕೆಂದು ಚಿಕ್ಕೋಡಿಯ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಕಿವಿಮಾತು ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ದೇಶಾದ್ಯಂತ ಪ್ರವಾಸ ಕೈಗೊಂಡು ಸರಳ ಜೀವನ ಮತ್ತು ಉನ್ನತ ಚಿಂತನೆಯ ಮೂಲವನ್ನ ಆಧರಿಸಿ ಹಳ್ಳಿಗಳನ್ನ ಗ್ರಾಮ ಪಂಚಾಯತಿಗಳನ್ನ ನಿಯಂತ್ರಿಸದೆ ಭಾರತಕ್ಕೆ ಲಾಭವಾಗುತ್ತೆ ಎಂದು ಹೇಳಿದರು ಎಂದು ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಹೇಳಿದ್ದಾರೆ. ಅನರ್ಹ ಶಾಸಕರ ತೀರ್ಪು ಹೊರಬೀಳುತ್ತಿದ್ದಂತೆ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದರು. ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಅಭಿಮಾನಿ ಬಳಗ ಬೆಂಬಲಿಗರಿಂದ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿದರು. ಸಾವಿರಾರು ಜವಳಿ ಸಂಘದ ಕಾರ್ಯಕರ್ತರಿಂದ ಅಭಿಷೇಕ ಮತ್ತು ಮಹಾಪೂಜೆ ನೆರವೇರಿತು.
ಕೆಆರ್ಪೇಟೆಯ ಗೋವಿಂದನಹಳ್ಳಿಯಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಅನರ್ಹ ಶಾಸಕ ಡಾ ನಾರಾಯಣಗೌಡ ಭೇಟಿ ನೀಡಿ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಕಾಳಜಿ ವಹಿಸುವುದಾಗಿ ಭರವಸೆ ನೀಡಿದರು. ಚಾಲುಕ್ಯ ಹೊಯ್ಸಲ ಮಿಶ್ರ ಶೈಲಿಯ ವಾಸ್ತು ವೈಭವದ ಗೋವಿಂದನಹಳ್ಳಿ ಅಪರೂಪದ ಪಂಚಲಿಂಗೇಶ್ವರ ದೇವಸ್ಥಾನವು ಪ್ರಚಾರದಿಂದ ದೂರವಿದ್ದು ತನ್ನತ್ತ ಪ್ರವಾಸಿಗರನ್ನ ಆಕರ್ಷಿಸಲು ವಿಫಲವಾಗಿದೆ. ಪಂಚಲಿಂಗಗಳು, ಒಂದೇ ದೇವಾಲಯದಲ್ಲಿರುವ 5 ಪ್ರತ್ಯೇಕ ಗುಡಿಗಳು, ಗುಡಿಗಳಿಗೆ ವಿಶೇಷವಾದ ಒಂದೇ ಬಗೆಯ ಗೋಪುರದ ವಾಸ್ತು ವೈಭವವನ್ನ ಹೊಂದಿರುವ ದೇವಾಲಯದ ಸೌಂದರ್ಯವನ್ನ ಒಮ್ಮೆ ನೋಡಿ ಕಣ್ತುಂಬಿಕೊಳ್ಳಬೇಕೆಂದು ಹೇಳಿದರು. ಮೈಸೂರು ಜಿಲ್ಲೆಯ ತಲಕಾಡಿನಲ್ಲಿರುವ ಪಂಚಲಿಂಗಗಳ ದೇವಾಲಯಗಳು ಪ್ರತ್ಯೇಕವಾಗಿದ್ದರೂ ತಲಕಾಡು ಪಂಚಲಿಂಗ ದರ್ಶನ ಪಡೆಯುವ ಕ್ಷೇತ್ರವೊಂದೇ ಪ್ರಖ್ಯಾತಿ ಹೊಂದಿದೆ. ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ಅನರ್ಹ ಶಾಸಕ ಡಾ ನಾರಾಯಣಗೌಡ ಮತ್ತು ದೇವಕಿ ನಾರಾಯಣಗೌಡ ದಂಪತಿಗಳು ದೇವಾಲಯದ ಸೌಂದರ್ಯ ಮತ್ತು ವಾಸ್ತುಶಿಲ್ಪದ ಸೊಬಗಿನಿಗೆ ಮನಸೋತರು. ಗೋವಿಂದನಹಳ್ಳಿ ಕ್ಷೇತ್ರವನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಅಲ್ಲೇ ಅಲ್ಲೇ ಬಿಡ್ರಕ್ಕ ಅಲ್ಲೇ ಬಿಡಿ. ಕಾರು ಹಾಗೂ ಬಸ್ ನಡುವೆ ಅಪಘಾತ ಸಂಭವಿಸಿರುವ ಘಟನೆ ಆನೇಕಲ್ ಚಂದಾಪುರ ರಸ್ತೆಯ ಮಧ್ಯದಲ್ಲಿ ನಡೆದಿದೆ. ಗಾಯಾಳು ಅಬಿದ್ ಹುಸೇನ್ ಎಂದು ಗುರುತಿಸಲಾಗಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರ್ನಲ್ಲಿದ್ದವರು ತರಕಾರಿ ವ್ಯಾಪಾರಿಗಳಾಗಿದ್ದು ಆನೇಕಲ್ನಲ್ಲಿ ತರಕಾರಿ ತೋಟ ನೋಡಲು ಬರುವಾಗ ಈ ಘಟನೆ ಜರುಗಿದೆ ಎಂದು ಹೇಳಲಾಗಿದೆ. ಈ ಕುರಿತು ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿಎಲ್ಡಿ ವಾಣಿಜ್ಯ, ಬಿಎಚ್ಎಸ್ ಕಲಾ ಮತ್ತು ಟಿಜಿಪಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ಮತ್ತು ಇತಿಹಾಸ ವಿಭಾಗದಿಂದ ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಎಂ ವಿಜಯಪುರ್ ಶಿಕ್ಷಕರು ಎಲ್ಲರನ್ನ ಸ್ವಾಗತಿಸಿ ಮಾತನಾಡಿ ರಾಷ್ಟ್ರೀಯ ಐಕ್ಯತೆಯ ಬಗ್ಗೆ ತಿಳಿಸಿದರು. ಇದೇ ಸಮಯದಲ್ಲಿ ವಿದ್ಯಾರ್ಥಿಗಳಾದ ಗುರುರಾಜ್ ಮಠಪತಿ, ಮಂಜುನಾಥ್ ಹೊಸ್ಮನಿ, ಅಜಿತ್ ದೊಡ್ಮನಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು. ನಂತರ ಮಾತನಾಡಿದ ಬಿಂದು ಕಾಂಬ್ಳೆ, ನಮ್ಮ ದೇಶ ಶಾಂತತೆ ಮತ್ತು ಜಾತ್ಯತೀತೆಯಿಂದ ಕೂಡಿದೆಯೇ ದೇಶ ಜಾಗತಿಕ ಮಟ್ಟದಲ್ಲಿ ಶ್ರೇಷ್ಠ ಸ್ಥಾನಮಾನ ಪಡೆದು ದೇಶವೆಂದು ಹೇಳಿದರು. ಎಲ್ಲರೂ ಎಲ್ಲ ಧರ್ಮೀಯರು ಸ್ವಾಗತವನ್ನ ಏನ್ ಮಾಡಲ್ಲ. ಹೀಗಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಶ್ರೇಷ್ಠ ಸಾಗರ. ಇವತ್ತು ಎಲ್ಲರೂ ಸೆಕ್ಯುಲರಿಸಂ ಸಿಸ್ಟಮ್ ಬಾವು ನಡೀತಾ ಇಲ್ಲ ಸರಿಯಾಗಿಲ್ಲ ಅಂತ ಹೇಳಿದಾಗ ಭಾರತವೇ ಇವತ್ತು ನೋಡಿ, ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ಕ್ರಿಶ್ಚಿಯನ್ ರಾಷ್ಟ್ರ eradicate corruption. I realize that every citizen should be vigilant and commit to namak pratyeka sikh rashtra beku akkele yen mandappa annavaru horataka iltara aa pratyeka nirmana maadta alle shrimati indira gandhi yen mandappa andre avaru ee amritsar irthakanta bhutakanthana ಉಗ್ರಗಾಮಿಗಳನ್ನ ಸದೆ ಪಡೆದು ದೇಶದ ಜೊತೆಗೆ ಜನತೆಯನ್ನ ಅಂದ್ರೆ ಕಲಿಸ್ತಾನ ಹೋರಾಟವನ್ನ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಸ್ವಾಗತವನ್ನು ಕೋರಿ, ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಇರುವಂತಹ ನಮ್ಮ ಪಿಜಿ ವಿಭಾಗದ ಮತ್ತು ಶ್ರೇಷ್ಠ ಭಾರತದ ಒಂದು ವಿಶೇಷತೆ ಏನು ಅಂತ ಹೇಳಿದಾಗ, ಇದು ಪ್ರತಿ ಒಂದು ಇದು 2013 ಈ ಒಂದು ಕಾರ್ಯಕ್ರಮವನ್ನ ನಡೆಸಬೇಕು ಅನ್ನೋದು ನಮ್ಮ UGC ಒಂದು ಕಮಿಷನ್ ಒಂದು ಆ ವ್ಯವಸ್ಥೆ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ಏನು ಅಂತ ಹೇಳಿದಾಗ, ಏಕ್ ಭಾರತ್ ಭಾರತದ ಒಂದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ರಜತ ಮಹೋತ್ಸವ ಸಮಾರಂಭ ನಡೆಯಿತು. ಇನ್ನು ಜಗದೀಶ್ ಶೆಟ್ಟರ್ ಮಾತನಾಡಿ, ದೇಶ ಹಾಗೂ ವ್ಯಕ್ತಿಯ ಆರ್ಥಿಕವಾದ ಸದೃಢ ವಾಯುಗಳು ಸಹಕಾರಿ ಸಂಘಗಳು ತನ್ನದೇ ಆದ ಕೊಡುಗೆ ನೀಡಿವೆ. ಇನ್ನು ಉತ್ತರ ಕರ್ನಾಟಕದಿಂದಲೇ ಸಹಕಾರಿ ಸಂಘ ಉದಯವಾಗಿದೆ. ಆ ಕೀರ್ತಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಸಲ್ಲುತ್ತದೆ ಎಂದರು. ಧಾರವಾಡ ಮುರುಘಾಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ, ಚರಂತಿ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ಸಂಸದ ಪಿಸಿ ಗದ್ದಿಗೌಡರ್, ಮಾಜಿ ಶಾಸಕ ಎಂಕೆ ಪಟ್ಟಣಶೆಟ್ಟಿ, ಸಂಘದ ಅಧ್ಯಕ್ಷ ಹೊಳಬಸಪ್ಪ, ಘಟಕ ಉಪಾಧ್ಯಕ್ಷ ಧನಂಜಯ್, ನಿರ್ದೇಶಕರಾದ ಗಂಗಾಧರ್, ಜಗದೀಶ್ ಸೇರಿದಂತೆ ಅನೇಕರು ಇದ್ದರು. ಅಷ್ಟೇ ಅಲ್ಲ, ವಿಶೇಷವಾಗಿ ಇದು ಅಭಿವೃದ್ಧಿಯನ್ನ ಮಾಡಿ ಹೊಸ ಕಟ್ಟಡವನ್ನ ಇವತ್ತು ತಯಾರು ಮಾಡಿಕೊಂಡು ಸುಂದರವಾಗಿ ನಿಂತಿರ್ತಕ್ಕಂತ ಸಂಗತಿ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ನಮ್ಮ ಎಂಕೆ ಪಟ್ಟಣ ಶೆಟ್ಟಿ ಅವರು ಹೇಳಿದ ಹಾಗೆ ಸಾಲವನ್ನ ಸರಿಯಾಗಿ ತುಂಬಿದ್ರೆ ಆ ಸಂಘ ಸಂಸ್ಥೆಗಳು ಬಹಳ ಅಭಿವೃದ್ಧಿಯನ್ನು ಹೊಂದ.
ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಬಾದಾಮಿ ನಗರದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಚಾಲುಕ್ಯ ಉತ್ಸವ ಮಾಡಬೇಕೆಂದು ಹೋರಾಟ ನಡೆಸಿದರು. ಹೋರಾಟದ ನೇತೃತ್ವ ವಹಿಸಿದ್ದ ಜಯ ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯ ಉಪಾಧ್ಯಕ್ಷ ರಮೇಶ್ ಬೀಳಗಿ ಮಾತನಾಡಿ, ಐತಿಹಾಸಿಕ ಚಾಲುಕ್ಯ ಪರಂಪರೆಯುಳ್ಳ ಶಿಲ್ಪ ಕೆತ್ತನೆಗಳ ತವರೂರಾದ ಚಾಲುಕ್ಯರ ರಾಜಧಾನಿಯಾದ ಬಾದಾಮಿ ನಗರದಲ್ಲಿ ಸುಮಾರು 4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಚಾಲುಕ್ಯ ಉತ್ಸವ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಮಾಡದೆ ಬಾದಾಮಿ ಜನತೆಗೆ ದ್ರೋಹ ಎಸಗುತ್ತಿದ್ದಾರೆ. ಇದರಿಂದಾಗಿ ಬಾದಾಮಿಯ ಸಂಸ್ಕೃತಿ ಕಲೆ ಸಾಹಿತ್ಯಗಳನ್ನು ಬೆಳೆಸುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಿದೆ. ಬಾಗಲಕೋಟೆ ಜಿಲ್ಲೆಯೇ ಸಂಬಂಧಿಸಿದ ಅದರಲ್ಲೂ ವಿಶೇಷವಾಗಿ ಹೇಳಬೇಕೆಂದ್ರೆ ಈಗಿನ ಬಿಜೆಪಿ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಹಾಗೂ ಮಾಜಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಕ್ಷೇತ್ರದಲ್ಲಿ 1 ವರ್ಷವನ್ನ ಬಿಡದೆ ಪ್ರತಿ ವರ್ಷವೂ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಕವಿ ಚಕ್ರವರ್ತಿಯರನ್ನ ಉತ್ಸವವನ್ನ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ರಾಜ್ಯ ಸರ್ಕಾರ ತಮ್ಮ ತಮ್ಮ ಖರ್ಚುಗಳಿಗೋಸ್ಕರ ಇಂದು ನಮ್ಮ ನಾಡ ಪರಂಪರೆಯನ್ನ ಗಾಳಿಗೆ ತರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಟೀಚರ್ಸ್ ಕಾಲೋನಿಯಲ್ಲಿದ್ದ ಆಂಜನೇಯ ದೇವಸ್ಥಾನವನ್ನ ಯಾವುದೇ ಮುನ್ಸೂಚನೆ ಇಲ್ಲದೆ ನಗರಸಭೆಯ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆಂದು ನಿವಾಸಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಆರ್ಆರ್ ಕುಲಕರ್ಣಿ ಎಡಬಲಿಐಗೆ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಂದ ತೆರವುಗೊಳಿಸಿದ್ದಾರೆ. ಮುನ್ಸೂಚನೆ ಇಲ್ಲದೆ ದೇವಸ್ಥಾನವನ್ನು ತೆರವುಗೊಳಿಸಿದ ಕಾರಣಕ್ಕಾಗಿ ಮಹಿಳೆಯರು ಮಕ್ಕಳು ನಗರಸಭೆಯ ಜೆಸಿಬಿ ಹಾಗೂ ಮೂರ್ತಿಯನ್ನ ಹಾಕಿಕೊಂಡು ಹೋಗುತ್ತಿರುವ ವಾಹನವನ್ನ ತಡೆದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಡೆಸಿದ ಮಹಿಳೆಯರು ಎಡಬಲಿಐಆರ್ಆರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದ್ರಾಗೇನು ಈಗ ಚಿಟಿ ಲೈನ್ ಏನು ಅದಾವ ಸರ್ ಇಲ್ಲಿ ಅಲ್ಲಿ ಇಂಥ ಎಲ್ಲಿ ಲೈನ್ ಅದಾವ ಅಲ್ಲಿ ಪ್ಲಾಟ್ ಹಾಕಿಲ್ಲ ಅದಕ್ಕೆ ಕಟ್ಟಕ್ಕೆ ಬರ ಅಂತ ಬಿಟ್ಟು ಅವನೇನು ಬರ್ದನ ಅವರು 1990 ಹೇಳಿದ್ರಿ ಅದು ಅಲ್ಲಿ ಇವು ನಮ್ಮ 8 ಪ್ಲಾಟ್ ಗಾರ್ಡನ್ ಉದ್ಯಾನವನ ಅಂತ ಬರ್ದಿರ್ತಾರೆ ಖರೀದಿ ಅದು ಅವ್ರು ಅದನ್ನು ನಾವು ಹೆಂಗೆ ತೊಗೊಂಡಿವಿ ಖರೀದಿ ನಮಗೂ ಆ ಖರೀದಿ ಒಳಗೆ ಕಾಗದ ಪತ್ರದಾಗ ಹಂಗೆ ಆದರೆ ಆ ಕಾಲದೊಳಗೆ ಇದು ಉದ್ಯಾನವನ ಇರಬೇಕು ಇದು ಗಾರ್ಡನ್ ಇರಬೇಕು ಅಥವಾ ಸ್ಕೂಲ್ಗೆ ಇದು ಪಬ್ಲಿಕ್ ಯೂಸ್ ಹಿಂಗೇನು ಇಲ್ಲ ಬರ್ದು ಪಬ್ಲಿಕ್ ನಮ್ಮ ನಮ್ಮ ಸಮಾಜಕ್ಕೆ ಏನಾದ್ರು ಬೇಕಾದ್ರೆ ಹೆಂಗ್ ಈಗ ನೋಡ್ರಿ ಅವಾಗ ಮುತ್ತೂರು ಗ್ರಾಮದಲ್ಲಿ ಕೃಷ್ಣಾ ನದಿ ಪ್ರವಾಹ ಬಂದು ಸಾಕಷ್ಟು ಹಾನಿಯಾದರೂ ಇನ್ನುವರೆಗೂ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ಸಿಕ್ಕಿಲ್ಲವೆಂದು ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪರಿಹಾರ ನೀಡದೆ ಬೇಜವಾಬ್ದಾರಿತನದಿಂದ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಸಂತ್ರಸ್ತರ ಬದುಕಿನ ಜೊತೆ ಆಟವಾಡುತ್ತಿದ್ದಾರೆಂದು ಆರೋಪಿಸಿದರು. ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸರ್ಕಾರ ಆದೇಶಿಸಿತ್ತು, ಆದರೆ ಸರ್ವೆ ಮಾಡದೆ ಬೇಜವಾಬ್ದಾರಿತನದಿಂದ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಮತ್ತೆ ಹಾನಿಯಾಗದೇ ಇರುವ ಮನೆಗಳನ್ನ ಬಿ ಗುಂಪಿನಲ್ಲಿ ಸೇರಿಸಿ ಮತ್ತು ಸಂಪೂರ್ಣ ಹಾನಿಯಾದ ಮನೆಗಳನ್ನ ಸಿ ಗುಂಪಿನಲ್ಲಿ ಸೇರಿಸಿ ಇನ್ನು ಹಾನಿಯಾದ ಮನೆಗಳನ್ನ ಯಾವುದೇ ಗುಂಪಿನಲ್ಲಿ ಸೇರಿಸದೆ ಸಂತ್ರಸ್ತರಿಗೆ ಅನ್ಯಾಯ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ಅವ್ರು ಹೋಗ್ತಾರೆ ಮಾತಾಡಿ ಹೋಗ್ತಾರೆ
ನಿಮ್ಮಲ್ಲಿ ಲಿಸ್ಟ್ ಹತ್ತಿ ಲಿಸ್ಟ್ ತಗೊಳ್ತೀವಿ ಬರಬೇಡ್ರಿ, ನೀವು ಸರ್ವೆ ಮಾಡುವಾಗ ಇಂಡಿ ತಾಲೂಕಿನ ಇಂಗ್ಲಿಗಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಸಹದೇವ್ ವಾಲಿಕರ್ ಅವರ ಅಕಾಲಿಕ ಮರಣ ಹೊಂದಿದ ಕಾರಣಕ್ಕೆ ಅವರ ಸ್ಥಾನಕ್ಕೆ ಇಂದು ಉಪಚುನಾವಣೆ ನಡೆಯಿತು. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಪಚುನಾವಣೆಯ ಗ್ರಾಮಾಂತರ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಶಾಂತಿಯುತವಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ಮತಗಟ್ಟೆಗಳಿಗೆ ತೆರಳಿ ತಮ್ಮ ತಮ್ಮ ಮತವನ್ನ ಚಲಾಯಿಸಿದ್ದ ದೃಶ್ಯಗಳು ಕಂಡುಬಂದವು. ಉಪಾಧ್ಯಕ್ಷರ ಸ್ಥಾನಕ್ಕೆ ವಿಠಲ್ ಗಡೆಪ್ಪ ಪೂಜಾರಿ ಹಾಗೂ ಹುಸೇನ್ ಸಾಬ್ ಗುಡುಸಾಬ್ ಅಹಿರ್ ಸಂಘ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಮಾತನಾಡಿ, ಈ ವಾರ್ಡ್ ಮತದಾರರು ನನಗೆ ನಿಮ್ಮ ಸೇವೆ ಮಾಡಲು ಬಹುಮತ ನೀಡುವ ಮೂಲಕ ಅವಕಾಶ ಮಾಡಿಕೊಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ಇಂದು ನಡೆದ ಉಪಚುನಾವಣೆಯು 14ನೇ ತಾರೀಕಿನಂದು ರಿಸಲ್ಟ್ ಹೊರಬೀಳಲಿದೆ. ಬಿಟ್ಟಿಗೆ ಚಿತ್ರ ಬರ್ತಾ ಒಂದೇ ನೂರು ಊಟ ಬರೋಣ ಪಳೆ ಬರೀ ಕೊಡಿ ಬರ್ರಿ ತೋರಿ ಏ ಮತ್ತೆ ಇಲ್ಲೇ ಇರ್ತಾವ ನಾನು ಉತ್ತಮ ಗಡ್ಡೆ ಪಟ್ಟಿ ವಾರ್ಡ್ ನಂಬರ್ 1980ರಲ್ಲಿ ನಾನು ಸಿಗ್ತೇನೆ. ಉಪಚುನಾವಣೆಯಲ್ಲಿ ನಾನು ಹಾಲು ಮತ ಸಂಬಂಧಿ ಬೆಂಬಲಕ್ಕೆ ಅತಿ ಬಹುಮತದಿಂದ ಶಕ್ತಿ ಆಮೇಲೆ ಇಂಗಡಿ ಗ್ರಾಮದ ಹಿರಿಯರು ಮತ್ತು ಎಲ್ಲರೂ ಕೂಡಿ ಬಹುಮತದಿಂದ ಸರ್ಕಾರ ವಿಶ್ವಾಸ ಅದ. ನಾನು ಅಭಿವೃದ್ಧಿ ಯಾವತ್ತೂ ಜನಸೇವೆ ಮಾಡೋನು, ಅದಕ್ಕೆ ರಾಜಕಾರಣಿಗೆ ನಮಗೆ ಸೇವೆ ಮಾಡುವಂಥ ಇಷ್ಟ ನಮಗೆ ಭಾಳ ಅದ. ಜನ ಸಾಗರ ಭಾಳ ಅದ, ಇದು ಮಾಡುವಂಥ ಅತಿ ಬಹುಮತದಿಂದ ಜನ ನನಗೆ ಗೆಲ್ಲಿಸ್ತಾರ ವಿಶ್ವಾಸ ಅದ ಅಂತೇಳಿ ನಾನು ಕೆಳ ಮಾತು ಮುಗಿಸ್ತೇನೆ. ಈ ಗ್ರಾಮ ಪಂಚಾಯತಿಯ ಉಪಚುನಾವಣೆ ನಿಮಿತ್ತವಾಗಿ ನಾನು ಸ್ಪರ್ಧೆ ಮಾಡಿದ್ದೆ. ಆದರೆ ಎಲ್ಲ ನಮ್ಮ ಊರಿನ ಗುರು ಹಿರಿಯರು ಹಾಗೂ ನನ್ನ ಎಲ್ಲ ಮಿತ್ರರು ಸಹಕಾರದಿಂದ ಒಂದು ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ದೆ. ಆದ ಕಾರಣ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದು ಎಲೆಕ್ಷನ್ದಲ್ಲಿ ಹೇಳೋದು ಬೀಳೋದು ಅದು ಎರಡನೇ ವಿಷಯ. ಆದರೆ ಈ ಸದ್ಯಕ್ಕರೇ ಸಹಕಾರ ಎಲ್ಲರೂ ಕೊಟ್ಟರೆ ಹಾಗೂ ಎಲ್ಲ ಸಮಾಜದವರು ಸಹ ಸಹಕಾರದಿಂದ ನಾನು ಈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿದ್ದೆ ಅಂತ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮೊದಲೇ ಬಾರಿಗೆ ಒಂದು ಸರ್ಕಾರ ತಂದರೆ ಮಂಡ್ಯ ಪಾಂಡವಪುರ ಬೇಬಿ ಬೆಟ್ಟದ ತಪ್ಪಲಿನಲ್ಲಿ ಅಪರಿಚಿತ ಶವವೊಂದು ಪತ್ತೆಯಾಗಿದೆ. ಮೃತರು ಯಾರೆಂದು ಪತ್ತೆಯಾಗಿಲ್ಲ. ಮೃತರ ದೇಹದ ಪಕ್ಕ ವಿಷದ ಬಾಟಲ್ ಪತ್ತೆಯಾಗಿದ್ದು ಪೊಲೀಸರ ವಿಚಾರಣೆ ನಂತರ ಸತ್ಯ ಏನೆಂಬುದು ತಿಳಿದು ಬರುತ್ತದೆ. ಮಂಡ್ಯ ಮಾಕವಳ್ಳಿ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ನಿರ್ಲಕ್ಷ್ಯ ಖಂಡಿಸಿ ಕಬ್ಬು ಬೆಳೆದ ರೈತರಿಂದ ಪ್ರತಿಭಟನೆ ನಡೆಸಿದರು. ಕೆಲ ತಿಂಗಳಿನಿಂದ ಸರಣಿ ಪ್ರತಿಭಟನೆ ಮಾಡಿದರೂ ತಮ್ಮ ಬೇಜವಾಬ್ದಾರಿತನದಿಂದ ಮತ್ತೊಮ್ಮೆ ಚುಂಜನಾ ಕ್ಯಾತನಹಳ್ಳಿ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಕಚೇರಿಯಲ್ಲಿ ಕಾರ್ಖಾನೆಯ ನಿರಂತರ ಬೇಜವಾಬ್ದಾರಿತನದಿಂದ ರೈತ ಬೆಳೆದ ಕಬ್ಬಿನ ಫಸಲು ಸೂಕ್ತ ಸಮಯಕ್ಕೆ ಕಡಿಯದೆ ಕಬ್ಬಿನ ಫಸಲು ಒಣಗುತ್ತಿದೆ. ಇದಲ್ಲದೆ ದುರ್ಹಕಾರದಿಂದ ವರ್ತಿಸುತ್ತಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಗ್ರಾಮ ಎಂದರೆ ಕಾಳೇನಹಳ್ಳಿ ಗ್ರಾಮ ಎಂದು ಕಾಳೇನಹಳ್ಳಿ ಗ್ರಾಮದ ನೂರಾರು ಕಬ್ಬಿನ ರೈತರು ಆಗ್ರಹಿಸಿದ್ದರು. ಕಚೇರಿಗೆ ಬೀಗ ಜಡಿದು ಸ್ಥಳದಲ್ಲಿ ಅಡಿಗೆ ಮಾಡಿಕೊಂಡು ನಮಗೆ ನ್ಯಾಯ ಸಿಗುವವರೆಗೂ ಕದಲಲ್ಲ ಎಂದು ಘೋಷಣೆ ಕೂಗುತ್ತಾ ಮುಂದಿನ ದಿನಗಳಲ್ಲಿ ಬೆಳೆದ ಫಸಲನ್ನು ಸೂಕ್ತ ಸಮಯಕ್ಕೆ ಕಡಿಯದಿದ್ದರೆ ರೈತರು ಅನಾಹುತ ಮಾಡಿಕೊಂಡರೆ ನೇರ ಹೊಣೆ ಕಾರ್ಖಾನೆಯವರೆಂದು ಆರೋಪ ಮಾಡಿದರು. ಅತಿ ಹೆಚ್ಚು ಕಬ್ಬು ಐತೆ, ಅತಿ ಹೆಚ್ಚು ಕಬ್ಬು ಇರೋದ್ರಿಂದ ಇವರು ತೀರಾ ಕಡಿಮೆ ಎರಡೇ ಎರಡು ಬ್ಯಾಚ್ ಹಾಕಿದ್ರೆ ಮತ್ತೆ ಸೂಲಂಗಿ ಹೊಂದದೆ ಅಂತ ಬೈ ಒಂದ್ ಸಲ ಸೂಲಂಗಿ ಹೊಂಡೋದ್ರೊಳಗೆ ಕೆಡ್ಕೊತೀವಿ ಅಂತೇಳಿ ಈಗಾಗಲೇ ತಿಂಗಳು 20 ತಿಂಗಳು 2 ವರ್ಷದ ಕಬ್ಬು ಆಗೈತೆ, ಇನ್ನೂ ಕಡ್ದಿಲ್ಲ. ಅಲ್ಲಿರೋ ಬ್ಯಾಚ್ ಗಳು ಕರ್ಕೊಂಡೋಗಿ ಹೊರಗಡೆ ಕಳಿಸ್ತಾವ್ರೆ, ಯಾರೋ ಈ ನಮ್ಮ ಮೇಸ್ತ್ರಿಗಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಕಬ್ಬು ತರಿಸ್ತಾವ್ರೆ. ಕಾಳೇನಹಳ್ಳಿಗೆ ಒಂದೇ ಒಂದು ಚೂರು ಕಬ್ಬು ಹೋಯ್ತಾ ಇಲ್ಲ. ಹೊರಗಡೆಯಿಂದ ತರ್ತಿದ್ದಾರೆ.
ಆಮೇಲೆ ಹೊರಗಡೆ ತಾಳತಾವೆ ಕಪ್ಪು ಕಪ್ಪು ತರಿಸ್ಕೊತಾವೆ ನಮ್ ತಗೊಳ ಹೋಯ್ತಾ ಇಲ್ಲ. ವರ್ಷದ ಮೇಲೆ ಆರ್ ತಿಂಗಳ ಆದ್ರೂ ಕಪ್ಪು ಮುರಿಯಕಾಯ್ತಾರೆ ಅವ್ರ ಹೆಕ್ತಿಗೆ ಅರಳಿ ಬೇರೆ ದೊಡ್ಡದಾಗಿ ಹೇಳ್ತಾರೆ ನಾಲ್ಕಡಿ ಸಾಲ್ಕೆ ಆರಡಿ ಸಾಲ್ಕೆ. ಅನರ್ಹ ಶಾಸಕರ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟಿಸಿದ ಬೆನ್ನಲ್ಲೇ ಗೋಕಾಕ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ದೇವರಿಗೆ ಹರಕೆ ತೀರಿಸಿ ಸಿಹಿ ಹಂಚಿ ಉಪಚುನಾವಣೆಯ 15 ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಗಳೇ ಗೆಲ್ಲುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. 17 ಅನರ್ಹ ಶಾಸಕರ ಪರವಾಗಿಯೇ ಕೋರ್ಟ್ ತೀರ್ಪು ನೀಡಿದೆ ಎಂದು ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಮಯದಲ್ಲಿ ಕುಮಾರಣ್ಣ, ಪ್ರಕಾಶ್, ಆನಂದ, ಜಿನ್ನಪ್ಪ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇವರಿಗೆ ನಮಸ್ಕರಿಸುತ್ತಾ ಇವತ್ತು ಕಮಿಷನ್ನ ಜಾರಕಿಹೊಳಿ ಒಂದು ಸುಪ್ರೀಂ ಕೋರ್ಟ್ ನೀಡಿದ್ದ ತೀರ್ಪು ಅವರಿಗೆ ಚುನಾವಣೆಯಲ್ಲಿ ಅವಕಾಶ ಸಿಕ್ಕಿದೆ. ಅದಕ್ಕೋಸ್ಕರ ನಮ್ಮ ಗೋಕಾಕ್ ರೋಡದ ಎಲ್ಲ ಯುವಕರು ಹಾಗೂ ಹಿರಿಯರು ಹನುಮಾನ್ ದೇವರಿಗೆ ಇವತ್ತು ಮುಂಜಾನೆ ಅಭಿಷೇಕ ಹಾಗೂ ಪೂಜೆ ಮಾಡಿರ್ತೇವೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣೆಗೆ ಅವಕಾಶ ನಿಂತಿದೆ. ಶ್ರೀ ಸನ್ಮಾನ್ಯ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಕೋರ್ಟ್ ತೀರ್ಪು ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ಸಿಕ್ಕಿದೆ. ಆದರೂ ಕೂಡ ನಮ್ಮ ಇಲ್ಲಿ ಹನುಮಾನ್ ದೇವರ ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನಲ್ಲಿ ಹನುಮಾನ್ ದೇವರ ಅಭಿಷೇಕ ಮತ್ತು ಪೂಜೆಯನ್ನು ಸಲ್ಲಿಸಿದೆ. ಅವರು ಕೋರ್ಟದಿಂದ ಒಂದು ನ್ಯಾಯಾಧೀಶ ಸಿಗಬೇಕಾಗಿ ಬೇಡ್ಕೊಂಡಿದೆ. ಸಂವಿಧಾನವನ್ನ ಅಂಬೇಡ್ಕರ್ ಒಬ್ಬರೇ ಬರೆದಿಲ್ಲ ಎಂದು ಶಾಲೆಗಳಿಗೆ ಸುತ್ತೋಲೆ ಹೊರಡಿಸಿ ಅಪಮಾನ ಮಾಡಿದ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಅವರನ್ನ ಕೂಡಲೇ ವಜಾಗೊಳಿಸಬೇಕು ಮತ್ತು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಉಮಾಶಂಕರ್ ಅವರು ಸಂವಿಧಾನವನ್ನ ಅಂಬೇಡ್ಕರ್ ಒಬ್ಬರೇ ಬರೆದಿಲ್ಲ ಎಂದು ಶಾಲೆಗಳಿಗೆ ಸುತ್ತಲೇ ಹೊರಡಿಸಿದ್ದಾರೆ. ಬಿಜೆಪಿ ಅಜೆಂಡಾ ಹೆಸರಿನಲ್ಲಿ ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತಲು ಮುಂದಾಗಿದೆ. ಇದು ಸರಿಯಲ್ಲ. ಇವರು ನೀಡಿರುವ ಹೇಳಿಕೆಯಿಂದ ಸಂವಿಧಾನಕ್ಕೂ ಮತ್ತು ಅದನ್ನು ಬರೆದ ಡಾಕ್ಟರ್ ಅಂಬೇಡ್ಕರ್ ಅವರಿಗೂ ಅಪಮಾನವಾಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಕೂಡಲೇ ಅವರನ್ನ ವಜಾ ಮಾಡಿ ಕ್ರಮ ಜರುಗಿಸಬೇಕು ಮತ್ತು ಶಿಕ್ಷಣ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸುರೇಶ್ ಕುಮಾರ್ ಕೂಡ ರಾಜೀನಾಮೆ ಸಲ್ಲಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗಜಾನಂದ್ ದೇವರಮನಿ, ದುರ್ಗೇಶ್ ಮೇತ್ರಿ, ಸಂತೋಷ್ ಕಾಂಬಳೆ, ಪ್ರವೀಣ್ ತಳ್ವಾರ್, ಮಹೇಶ್ ಕಾಂಬಳೆ ಸೇರಿದಂತೆ ಅನೇಕರು ಇದ್ದರು. ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಸಚಿವರಾದಂಥ ಸುರೇಶ್ ಕುಮಾರ್ ಅವರ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಅವರು ಏನು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಒಬ್ಬರೇ ಅವರು ಬರ್ತಿಲ್ಲ ಅಂತ ಹೇಳಿಕೆ ಒಂದು ಕೊಟ್ಟು ಎಲ್ಲ ಶಾಲಾ ಕಾಲೇಜುಗಳಿಗೆ ಸುತ್ತೋಲೆ ಹೊರಡಿಸಿ ಒಂದು ಭಾರತದ ಸಂವಿಧಾನದ ಒಂದು ಅಪಮಾನ ಮಾಡಿದ್ದಾರೆ. ಕೂಡಲೇ ಅಂತ ಏನು ಅಪಮಾನ ಮಾಡಿದಂತ ಏನು ಶಾಲಾ ಕಾಲೇಜುಗಳಿಗೆ ಸುತ್ತೋಲೆ ಹೊರಡಿಸಿದಂತ ಪ್ರಧಾನ ಕಾರಣ ಇದೀವಿತ ನ್ಯೂಸ್ ವಿತ್ ಕರ್ನಾಟಕ ಆಗಿತ್ತು. ಹೀಗೆ ನೋಡ್ತಾ ಇರಿ.